ನಮಸ್ಕಾರ ಸ್ನೇಹಿತರೆ, ಪಾರಂಪರಿಕ ವೈದ್ಯ ಪರಿಷತ್ ಕೊಳ್ಳೇಗಾಲ. ಇವತ್ತು ನಿಮಗೆ ನೈಸರ್ಗಿಕವಾಗಿ ನಾವು ತಲೆಗೆ ಹಚ್ಚುವ ಬಣ್ಣನ ಯಾವ ರೀತಿ ರೆಡಿ ಮಾಡ್ಕೋಬೋದು ಮತ್ತು ಪ್ರತಿನಿತ್ಯ ಬಳಸುವಂಥ ಕೆಮಿಕಲ್ ಬಣ್ಣ ಬಳಸಿದರೆ ಎಷ್ಟು ಅಡ್ಡ ಪರಿಣಾಮ ಇದೆ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಹೇಳಿದರೆ ನೋಡಿ ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಮುಖ್ಯವಾದ ಒಂದು ಮಾಹಿತಿನ ಕೊಡಬೇಕು. ನಾವು ಪ್ರತಿನಿತ್ಯ ಬಳಸುವಂಥ ಹೇರ್ ಡೈಯಲ್ಲಿ PPD ಅನ್ನುವ ಒಂದು ಕೆಮಿಕಲನ್ನು ಬಳಸ್ತಾರೆ. ಆ ಕೆಮಿಕಲ್ ಹಾಕದೆ ನೀವು ಕಪ್ಪು ಬಣ್ಣ ಬರಲು ಸಾಧ್ಯವೇ ಇಲ್ಲ. ನೀವು ಯಾವುದೇ ಹೇರ್ ಡೈ ತಗೊಳ್ಳಿ, ಕಪ್ಪು ಬಣ್ಣ ಬರೋದಕ್ಕೋಸ್ಕರ PPD ಅನ್ನುವ ಒಂದು ಕೆಮಿಕಲನ್ನು ಹಾಕ್ತಾರೆ. ಅದು ಎಷ್ಟು ಡೇಂಜರ್ ಅಂತಂದರೆ ನಿಮಗೆ ಚರ್ಮದ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಬ್ಲಡ್ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರುತ್ತೆ. 40 ಬಗೆಯ ಕ್ಯಾನ್ಸರ್ಗಳು ಬರುವಂಥ ಇವಾಗ ಬರದೇ ಇರ್ಬೋದು ನಿಮಗೆ, ಆದರೆ ಮುಂದಿನ ದಿನಗಳಲ್ಲಿ 10 ವರ್ಷ ಆಗಿರ್ಬೋದು ಇಲ್ಲ 20 ವರ್ಷ ಆಗಿರ್ಬೋದು ಮುಂದಕ್ಕೆ ನಿಮಗೆ ಬರೋವಂಥ 100ಕ್ಕೆ 100 ಭಾಗ ಸಾಧ್ಯ ಇದೆ. ಆದರೆ ನಾವು ಹೇಳುವಂಥ ಮೆಥಡಲ್ಲಿ ನೀವು ಹೇರ್ ಡೈನ ಬಳಸ್ಕೋತೀನಿ ಅಂತಂದರೆ ಆರಾಮ ನೈಸರ್ಗಿಕವಾಗಿ ನಿಮ್ಮ ಕೂದಲನ್ನು ಕಪ್ಪಾಗಿಸ್ಕೋಬೋದು, ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ. ನೋಡಿ ಸ್ನೇಹಿತರೆ, ನೈಸರ್ಗಿಕವಾಗಿ ಅದಕ್ಕೆ ಬೇಕಾಗಿರುವಂಥ 4 ಪದಾರ್ಥಗಳನ್ನ ಹೇಳ್ತೀನಿ. ಮೊದಲನೇದು ಬಂದು ಇಂಪಲಿ ಗಿಡ ಅಂತ ಕರೀತಾರೆ, ಅದಕ್ಕೆ ಮತ್ತೊಂದು ಹೆಸರಿದೆ ಅದು ಕೊಗ್ಗೆ ಗಿಡ ಅಂತ, ಮತ್ತು ಇಂಗ್ಲೀಷಲ್ಲಿ ಬಂದು ಇಂಡಿಗೋ ಚೂರ್ಣ ಅಂತ ಕರೀತಾರೆ. ಎರಡನೇದು ಬಂದು ಬೆಟ್ಟದ ನೆಲ್ಲಿಕಾಯಿ ಪುಡಿ, ಮೂರನೇದು ಬಂದು ಗೋರಂಟಿ ಪುಡಿ, ಮತ್ತು 4ನೇದು ಟೀ ಸೊಪ್ಪದು ನಾವು ಕಾಯಿಸಿ ಸೋರಿಸಿ ಇಟ್ಕೊಂಡಿರುವಂಥ ಅದರದ್ದು ನೀರು. ಈ 4 ಪದಾರ್ಥ ಇದ್ದರೆ ಆರಾಮಾಗಿ ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೋಬೋದು. ಇದು ಮೊದಲನೇದು ಮೆಥಡು. ನೋಡಿ ಸ್ನೇಹಿತರೆ, ಈಗ ನ್ಯಾಚುರಲ್ಲಾಗಿ ನಾನು ಆಗಲೇ ಹೇಳ್ದಂಗೆ ಯಾವ ರೀತಿ ನಾವು ಈ ಇದನ್ನು ತಯಾರಿ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮಗೆ ಬೇಕಾಗಿರೋದು ಮೊದಲನೇ ಆಗಲೇ ಹೇಳಿದ್ನಲ್ಲ, ಈ 4 ಪದಾರ್ಥವನ್ನು ತಗೊಳ್ಳಿ ನೀವು ರಾತ್ರಿ ಹೊತ್ತು. ತಗೊಂಡು ಅದು ಸಮ ಪ್ರಮಾಣದಲ್ಲಿ 3 ಚೂರ್ಣಗಳನ್ನು ತಗೋಬೇಕು. ಯಾವುದು ಅಂತಂದರೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಗೋರಂಟಿ ಎಲೆಯ ಚೂರ್ಣ, ಆಗಲೇ ಹೇಳ್ದಂಗೆ ಇಂಡಿಗೋ ಚೂರ್ಣ, ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳಿ. ಅದನ್ನು ಒಂದು ಬೌಲಲ್ಲಿ ಹಾಕಿ ನಾನು ಆಗಲೇ ಹೇಳಿದ್ನಲ್ಲಿ ಟೀ ಸೊಪ್ಪನ್ನು ಕಾಯಿಸಿ ಆ ನೀರನ್ನು ಅದನ್ನು ಮಿಶ್ರಣ ಮಾಡಿ ರಾತ್ರಿ ಎಲ್ಲ ಇಡಬೇಕು. ಅದನ್ನು ರಾತ್ರಿ ಇಟ್ಟು ನೀವು ಬೆಳಿಗ್ಗೆ ಸ್ನಾನ ಮಾಡೋಕ್ಕೂ ಮುಂಚೆ 1 ಗಂಟೆ ಮುಂಚೆನೇ ಅದನ್ನು ತಲೆಗೆ ಅಪ್ಲೈ ಮಾಡಿ ನೀವು ಸ್ನಾನ ಮಾಡ್ತು ಅಂದರೆ ನೈಸರ್ಗಿಕವಾಗಿಯೇ ನಿಮ್ಮ ಕೂದಲು ಕಪ್ಪಾಗಿರುತ್ತೆ, ನೀವು ಅದನ್ನು ಕಣ್ಣಾರ ನೋಡ್ಬೋದು. ಇದು ಒಂದು ಮೆಥಡು. ನೋಡಿ ಸ್ನೇಹಿತರೆ, ಎರಡನೇ ಪ್ರಯೋಗ ಏನು ಅಂತಂದರೆ ಕೃಷ್ಣನೆಲ್ಲಿ ಅಂತ ಸಿಗುತ್ತೆ, ತುಂಬ ಈಸಿ ಮೆಥಡ್ ಇದು. ಕೃಷ್ಣನೆಲ್ಲಿ ಅಂತ ಸಿಗುತ್ತೆ, ಶುದ್ಧವಾದ ಕೊಬ್ಬರಿ ಎಣ್ಣೆ ತಗೊಳ್ಳಿ. ಆ ಕೃಷ್ಣನೆಲ್ಲಿ ಗಿಡನ ಜಜ್ಜಿ ಅದಕ್ಕೆ ಹಾಕಿ ಬೇಯಿಸಿದಾಗ ಕೊಬ್ಬರಿ ಎಣ್ಣೆ ಬಂದು ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ನೀವು ಪ್ರತಿನಿತ್ಯ ಸ್ನಾನ ಮಾಡೋಕ್ಕೂ ಮುಂಚೆ 1 ಅವರು 2 ಅವರ್ ಮುಂಚೆ ನೀವು ಅದನ್ನು ಹಚ್ತಾ ಕಾಲಕ್ರಮೇಣ ಹಚ್ತಾ ಬಂತು ಅಂತಂದರೆ ಅದು ಅಷ್ಟೇ ಹಂತಂತವಾಗಿ ನಿಮಗೆ ಬಿಳಿ ಕೂದಲು ಸಮಸ್ಯೆ ಪೂರ್ತಿಯಾಗಿ ಕಮ್ಮಿ ಆಗುತ್ತೆ. ನೀವೇ ಕಣ್ಣಾರ ನೋಡ್ಬೋದು ಅದನ್ನು, ನ್ಯಾಚುರಲ್ಲಾಗಿ ನಿಮ್ಮ ಕೂದಲು ಬಿಳಿ ಕೂದಲು ಕಪ್ಪಾಗುತ್ತೆ. ಇದು ಎರಡನೇ ಮೆಥಡು. ಈ ಪ್ರಯೋಗನ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಯಾವುದೇ ಅಡ್ಡ ಪರಿಣಾಮ ಇಲ್ಲದೇ ಆರಾಮಾಗಿ ನಿಮ್ಮ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೋಬೋದು. ನೋಡಿ ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಲೈಕ್ ನೀಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಕನಿಷ್ಠ ಪಕ್ಷ ನಿಮಗೆ ಮಾಡ್ಕೊಳೋಕ್ಕಾಗಲ್ಲ ಅನ್ನುವ ಪಕ್ಷದಲ್ಲಿ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಾವು ಅದನ್ನು ಮಾಡಿ ನಿಮಗೆ ಕಳಿಸ್ಕೊಡೋವಂಥ ಪ್ರಯತ್ನ ನಾವು ಮಾಡ್ತೀವಿ ಸ್ನೇಹಿತರೆ. ಧನ್ಯವಾದಗಳು.